ಅಪ್ಪ ಎಷ್ಟು ಭಯ ಆಗಿತ್ತು ಅಪ್ಪ ಎಲ್ಲಿ ನೀನು ತಲೆ ಸುತ್ತ ಬಿದ್ಬಿಟ್ಟೆ ಏನಾದರೂ ಆಗೈತೋ ಏನ್ ಕತಿಯೋ ಏನು ಹೆಚ್ಚು ಕಮ್ಮಿ ಆಗೈತೋ ಏನು ಕತಿಯೋ ಅಂತ ಎಷ್ಟು ಭಯ ಆಗಿತ್ತು ಹಾಸ್ಪಿಟ್ಲಿಗೆ ಹೋದ್ಮೇಲೆನೆ ಗೊತ್ತಾಗಿದ್ದು ನಿನಗೆ ಗ್ಯಾಸ್ಟ್ರಿಕ್ ಆಗೈತೆ ಅಂತ ಸರಿಯಾಗಿ ಊಟ ಮಾಡಬೇಕಲ್ಲೇನಪ್ಪ ನೋಡಿ ಒಂದು ಸ್ವಲ್ಪ ಆಯಿಲ್ ಚೆನ್ನಾಗಿ ಇರೋ ರವಿ ಯಾಕಪ್ಪ ಹಿಂಗೆ ಊಟ ಮಾಡ್ದೇನೆ ಆರೋಗ್ಯ ಹಾಳು ಮಾಡ್ಕಂತೀಯ ಏನು ಮಾಡನಪ್ಪ ಯಾತೋ ಸಿಕ್ಕಿ ತಿನ್ನಬೇಕು ನಿಮ್ಮ ಅಮ್ಮ ನೋಡಿದ್ರೆ ಹೋಗ ಅಲ್ಲಿ ಕೂಕೊತಾಳೆ ಪಾಪ ಗಂಗಾ ತವ್ರ ಮನೆಗೆ ಹೋಗ್ಯೆ ಅದು ಇದ್ದಿದ್ರೆ ಮಾಡಿಕ್ಕದು ಇವಾಗ ಯಾರು ಮಾಡಿಕ್ತಾರೆ ಹೇಳು ನಮಗೆ ದಿನ ಯಾರ ಮನೆಗೆ ಹೋಗೋಕ್ಕಾಗುತ್ತಪ್ಪ ದಿನಾ ಕಣ್ಣರ ಮನೆಗೆ ಹೋಗಿ ಉಣ್ ಬರೋಕಾಗುತ್ತೇನು ಯಾತ ನಿಮ್ಮ ಅಮ್ಮಸ್ ಕೊಟ್ಟಿಲ್ಲಲ್ಲ ಚಕ್ಲಿ ನಿಪ್ಪಟ್ಟು ಅವು ಅವನೇ ಸಿಕ್ ಸಿಕ್ದಾಗೋಸ್ ತಿಂದಿದ್ದೆ ಅದಕ್ಕೆ ಎಣ್ಣೆಗಳ್ದು ಅದು ಇದು ತಿಂದು ಟೈಮಿಕ್ಸರೆ ಉಮ್ದೆ ಬರೀ ಅವನೇ ತಿಂದಿರೋದಕ್ಕೆ ಹಿಂಗ ಆಗೈತೆ ನಾನು ಏನು ಮಾಡಣ ಹೇಳೋ ಹೌದಪ್ಪ ಅಮ್ಮೊಂದು ಇತ್ತೀಚಿಗೆ ಅತಿ ಆಗ್ತೈತೆ ಮದುವೆ ತಾನೆ ನಾವೆಲ್ಲ ಬಂದ್ವಿ ತಾನೆ ನಾವೆಲ್ಲ ವಾಪಸ್ ಬಂದ್ರು ಇನ್ನು ನೀನ್ ಹೆಂಡ್ತಿ ಅಲ್ಲೇ ಕುತ್ಕೊಂಡಿ ನೀನ್ ಬೈಯೋದ್ ಬೇಡನಪ್ಪ ಏನ್ ಮಾಡ್ತೀಯ ಇಲ್ಲಿ ಸೇರ್ಕೊಂಡು ನಡಿಯ ಮನೆಗ್ ಹೋಗನಿ ಅಂತ ನೀನು ಸುಮ್ನೆ ಇರ್ತೀಯ ಆಯಮ್ಮನ ಒಂದ್ ದಾರಿ ತನ್ಕೊಂಬಲ್ಲ ಯಾಕೆ ಹಿಂಗ್ ಮಾಡ್ತೀಯಪ್ಪ ನೀನು ಅಲ್ಲ ಮಗ ನಾವು ಹೇಳೋದು ಹೇಳ್ತೀವಿ ಕಣೋ ಆ ನಾನೇನು ಅವ್ಳು ಬೈದಂಗಿರ್ತೀನೇನು ಸಿಟ್ಟು ಬಂದಾಗ ಅದನ್ನು ಒದ್ದಿದ್ದೀನಿ ಮಾಡಿರೋ ತಪ್ಪು ಇದು ತಪ್ಪು ಕಣೆ ಹಿಂಗ್ ಮಾಡ್ಬಾರ್ದು ಹಿಂಗಿರೇ ಅಂತ ಹೇಳುನು ಹೇಳಿದ್ದೀನಿ ಎಷ್ಟ್ ಸರಿ ಅಂತ ನಾನು ಕೈಯತ್ತಾನಿ ಎಷ್ಟ್ ಸರಿ ಅಂತ ನಾನು ಬೈ ಹೇಳ ನೆನ್ನೆನು ಬರ್ಬೇಕಾರ್ ಹೇಳಿದೀನಿ ಬಾರೆ ಹೋಗನಿ ಬಾರೆ ಹೋಗನಿ ಅಂತಾನ ನಾವ್ ಏನ್ ಮಾಡನಪ್ಪ ಇವ್ಳ ಇಂತ ಕೆಲ್ಸ ಮಾಡ್ತಾಳೆ ನೆನ್ನೆನು ಕರ್ದಿದ್ನಿ ಬಾರೆ ಹೋಗನಿ ಎಲ್ಲಾ ಮದ್ವೆ ಎಲ್ಲಾ ಮುಗೀತು ನಾವ್ ಇನ್ನೇನ್ ಮಾಡ್ತೀವಿ ಆಗಿರೋ ಕಾರ್ಯ ಅವ್ರೇನ್ ಮಾಡ್ತಾರ ಅದಕ್ಕೇನು ಯಾರು ಬೇಕಾಗಿಲ್ಲ ಅಂದ್ರ ಏ ಇಲ್ಲ ಇಲ್ಲ ಹ ಇಲ್ಲಿ ಅಂತ ಹೇಳ್ತಾಳೆ ಚೀಟಿಗೆ ಮುಂದ್ ಅತಿ ಆಗ್ಬಿಡ್ತು ಮನೆಗ್ ಇಬ್ರೇ ಗಂಡ್ ಮಕ್ಳು ಇದಾಳಲ್ಲ ಗಂಗ ಬೇರೆ ಇಲ್ವಲ್ಲ ಪಾಪ ತವ್ರ ಮನೆಗೆ ಹೋಗೇಳೆ ಬಾಣಂತನಕ್ಕೆ ಅವಾಗಾದರೂ ಸೀಮಂತದಾಗಿದ್ದು ಮಾಡಲಿಲ್ಲ ಈಗಾದ್ರೂ ಬಾಣಂತ ತನಕ್ಕೆ ಅವಳು ಹೋಗೇಳೆ ಗಂಡು ಮಕ್ಳು ಇಬ್ಬರು ಹೆಂಗೆ ಮಾಡ್ಕೊಂಡು ತಿಂತಾರೆ ಆದರೂ ಬುದ್ಧಿ ಬೇಡೇನಪ್ಪ ತಡಿ ಇವಾಗೇ ಫೋನ್ ಮಾಡಿ ಕರೆಸ್ತೀನಿ ಆದರೆ ನೀನು ಆರೋಗ್ಯ ಏನಾಗ್ಬೇಕು ಹೇಳು ಸಿಕ್ಕಿ ಸಿಕ್ಕಿ ತಿಂದು ಈ ವಯಸ್ಸಾಗ ಅರ್ಗಿಸಿಕೆಮ್ಮದಾಗ್ತೈತೆ ಬರೀ ಸಿ ಅವ್ರ ಮನೆಗೆ ಇವ್ರ ಮನೆಗೆ ಹೋಗೋದು ಯಾಕೆ ಅಂಬೋದು ಕಾಪಿ ಟೀ ಕುಡಿಯೋದು ಹೋಟ್ಲಾಗೆ ಹೋಟ್ಲಾಗ ಚಕ್ಲಿ ನಿಪ್ಪಟ್ಟು ಇಂಥವೆ ತಕೊಂಡು ತಿಂಬೋದು ಇನ್ನೇನು ಊಟ ಮಾಡೋ ಟೈಮಿಗೆ ಎಣ್ಣೆಗಳು ತಿಂದರೆ ಗ್ಯಾಸ್ಟ್ರಿಕ್ ಆದಂಗೆ ಆಗ್ತಿರ್ತದೇನು ಮಾಡಿ ಹೇಳ್ತೀನಿ ಇರು ಅವಳಿಗೆ ಯಾವಳು ಹೇಳ್ತಾಳಪ್ಪ ಹೆಂಗನ ಮಾಡ್ಕೆ ಏಳು ಅದು ಏನು ಕರ್ಸೀವ್ ಕರ್ಸು ನಾನು ನನಗೊಂದು ಸ್ವಲ್ಪ ನಿದ್ದು ಗೊತ್ತೈತಿ ಮಾತ್ರ ಕೊಟ್ಟಾರ ನೋಡು ಅದಕ್ಕೆ ಹೋಗ್ ಮನಿ ಅಂತಿರ ನಾವ್ ಹೆಂಗೋ ಇದೀವಿ ಬಿಡೆ ಹೆಣ್ಮಕ್ಳು ಇಲ್ಲೋದು ಮನೆಗೆ ಗಂಡ್ಮಕ್ಳು ಇನ್ ಇರ್ತಾರೆ ಹೇಳು ಬೇಕಾದ ಏನ್ ಮಾಡ್ಲೆ ಹೆಣ್ಮಕ್ಳು ಇಲ್ಲೋದ್ ಮನೆಗೆ ನಾವೇ ಹೆಂಗೋ ಬೇಯಿಸ್ಕೊಂಡು ತಿನ್ಬೇಕಲ್ಲ ಏನೋ ಒಂದ್ ಬೇಸ್ಕಂಡು ತಿಂದಿದೀವಿ ಅಮ್ಮ ಇದ್ರೆ ಕೊಡಿಲಿ ಸರಿಯಾಗೆ ಏನಾಯ್ತು ಇನ್ನು ಏನಾಗ್ಬೇಕೆ ಅಪ್ಪಂಗೆ ತಲೆ ಸುತ್ತ ಬಂದು ಬಿದ್ದೋಗಿದ್ರು ಎಷ್ಟು ಭಯ ಆಗಿತ್ತು ಗೊತ್ತಾ ಏನಾಗಿತ್ತು ಏನೋ ಅಂತ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಜೀವ ಕೈಯಾಗಿ ಇಟ್ಕೊಂಡು ಹೋಗಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಗ್ಯಾಸ್ಟ್ರಿಕ್ ಆಗಿದೆ ಸರಿಯಾಗಿ ಊಟ ತಿಂದೇನೆ ಆಗಿದ್ದಾರೆ ಇವರು ಅಂತ ಎಷ್ಟು ಭಯ ಆಗಿತ್ತು ಗೊತ್ತೇನೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಜೀವ ಕೈಯಾಗಿ ಇಟ್ಕೊಂಡಿದ್ದೆ ಅಲ್ಲಿ ಡಾಕ್ಟರ್ ಕ್ಯಾಕರಿಸಿ ನಾನು ನಾವು ಬಾಯಿಗೆ ಹೋಗುತ್ತಿರು ವಯಸ್ಸಾದವ್ರಿಗೆ ಟೈಮಿಗೆ ಸರಿಯಾಗಿ ಊಟ ಕೊಡೋಕ್ಕಾಗಲ್ವೇ ಯಾಕೆ ಈ ಎಣ್ಣೆದೆಲ್ಲ ತಿಂತೀರಾ ಅಂತೇಳಿ ಬೈಯ್ದರು ಇನ್ನ ಯಮ್ಮಿಲ್ಲದಕ್ಕೆ ದಿನ ಏನು ಕಂಡರ ಮನೆಗೆ ಹೋಗೋಕ್ಕಾಗುತ್ತೆ ಯಾತೋ ಸಿಕ್ಕಿದ್ದು ತಿಂತೀವಿ ಇಬ್ರು ನಾನು ಬಿಡು ಹೆಂಗೋ ಅರ್ಗಿಸ್ಕೊತೀನಿ ಪಾಪ ಅಪ್ಪಗೆ ಟೈಮಿಗೆ ಸರಿಯಾಗಿ ಮಾಡಿ ಕರಿಲ್ಲ ಅಂದ್ರೆ ಹೆಂಗೆ ಹೇಳು ಮೊದಲೇ ಮುದ್ದೆ ಮುದ್ದೆ ಉಣ್ಕೊಂಡು ಬೆಳೆದವರು ನಾ ಕಂಡರ್ ಮನೆಗೆ ಮುದ್ದೆ ಕೊಡಿ ಸಾರು ಕೊಡಿ ಅಂತ ಹೋಗೋಕ್ಕಾಗುತ್ತೆ ಮೊದ್ಲು ಎಮ್ಮುನ ಕೊಡಿಲಿ ನಾನು ಕರ್ಸ್ತೀನಿ ಕಳಿಸ್ಕೊಡ್ತೀಯೋ ಇಲ್ಲ ನಾನೇ ಬಂದು ಎಳ್ಕೊಂಬತ್ತೀನಿ ನೋಡು ಹೇಳಿದ್ನಪ್ಪ

ಎದ್ದಿದ್ರೆ ಆಸ್ತಿ ಕೆಳಗೆ ದುಡ್ಡಿಕ್ಕು ಅಂತ ಹೇಳಿದೆ ಆ ದುಡ್ಡನ್ನ ನಾನೇ ತಗೋಬೇಕು ಹೋಗಿ ತಗೊಂಬತ್ತೀನಿ ರೇ ಮಾತಾಡೇ ಇನ್ನು ನೆನ್ನಿನ್ನು ಹೋಗಿರ ಇನ್ನೇ ಆಗ್ತಿರ್ತೇತ್ ಮಾತಾಡಕ್ಕೆ ನಾನು ಹೋಗಿ ನೋಡ್ಕೊಂಬತ್ತೀನಿ ಎದ್ದಿಲ್ಲ ಅಂದ್ರೆ ಎಬ್ಬರುಸಿ ಇಬ್ಬರು ನಾನು ಹೋಗ್ರಿ ಅಂತ ಕಳಿಸಿ ಆಸ್ತಿ ಕೆಳಗೆ ದುಡ್ಡಿ ಇರ್ತಾರಲ್ಲ ಅದನ್ನ ನಾನೇ ತಗೋಬೇಕು ಅದಕ್ಕೆ ಹೋಗ್ತೀನಿ ಆಸ್ಕೆ ಮಾನ ಮರ್ಯಾದೆ ಇದ್ರೆ ಸರಿಯಮ್ಮ ನೀನ್ ಹಂಗ ಬೈಕ್ ಏನನ್ನ ಅವ್ರು ಇನ್ನೂ ಎದ್ದಾರೋ ಇಲ್ವೋ ಅದು ನೋಡ್ಕೊಂಬಕ್ ನಾನು ಹೋಗಿ ಮೊದ್ಲು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಸ್ ಹತ್ಕೊಂಡ್ ನಡಿ ಬಸ್ ಐತಿ ಈಗ ಯಾಕೆ ಹಿಂಗ್ ಬೈತ್ಯಾ ಯಾಕೆಂದ್ರೆ ತಗ ಅಣ್ಣ ಫೋನ್ ಮಾಡೇನೆ ಅವ್ಗ್ ಹುಷಾರಿಲ್ಲಂತೆ ಏನು ನಿಮ್ಮ ಅಪ್ಪಂಗ್ ಹುಷಾರ್ ಇಲ್ವಂತೆ ಹಾ ಮಾತಾಡೋ ಲೌಡ್ ಸ್ಪೀಕರ್ ಇಕ್ಕಿದೀನಿ ಇವಕ್ಕೆ ಯೋಟು ಬೈದ್ರು ಈಗ ಇವಳದ ಚರ್ಮ ಎಮ್ಮೆ ಚರ್ಮ ಅವಕ್ಕೆ ನಾಟಲ್ಲ ನೀನೇ ಒಂದಿಟ್ಟು ಹಾಕೋ ಸುಗ್ಯೋ ಅಮ್ಮ ಏನಮ್ಮ ನೀನು ಅಪ್ಪಂಗೆ ಹುಷಾರ್ ಇರಲಿಲ್ಲ ಓ ತಲೆ ಸುತ್ತ ಬಂದು ಬಿದ್ದಿತ್ತು ಗ್ಯಾಸ್ಟಿಕ್ಕಾಗಿ ನನಗೆ ಭಯ ಆಗ್ಬಿಟ್ಟಿತ್ತು ಅಯ್ಯೋ ದೇವರೇ ಏನಾರೂ ಹಾರ್ಟ್ ಅಟ್ಯಾಕ್ ಈಟ್ ಅಟ್ಯಾಕ್ ಅಂತ ಊರಗಳ್ ಜನ ಎಲ್ಲ ಹಂಗೆ ಮಾತಾಡೋರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗೆ ಗೊತ್ತಾಗಿದ್ದು ಏನೂ ಆಗಿಲ್ಲಪ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಟೈಮಿಗೆ ಸರಿಯಾಗಿ ಊಟ ಮಾಡ್ತಿಲ್ಲ ವಯಸ್ಸಾದವ್ರಿಗೆ ಟೈಮಿಗೆ ಸರಿಯಾಗಿ ಊಟ ಕೊಡೋಕ್ಕಾಗಲ್ಲ ಏನಪ್ಪ ಅಂತ ನಾನು ಬೈದರು ನೋಡಮ್ಮ ಈಗ ಬಸ್ ಐತೆ ಕರೆಕ್ಟಾಗೆ ಬ್ಯಾಗ್ ತಗೊಂಡು ಬಂದರೆ ಸರಿ ಇಲ್ಲಾಂದರೆ ನಾನೇ ಬಂದು ಎಳ್ಕೊಂಬತ್ತೀನಿ ಎಲ್ಲರ ಮುಂದೆ ಬೈದು ಎಳ್ಕೊಂಬತ್ತೀನಿ ಆವಾಗ ಹೆಂಗಿರುತ್ತೆ ನೋಡ್ಕೆ ಬಟ್ ಬಂದಾಳು ಸುಮ್ಮನೆ ಇಲ್ಲೇ ಇರಬೇಕು ಅಗ್ಲೆಲ್ಲ ನಿನ್ನ ತವ್ರ ಮನೆಗೆ ಹೋಗಂಗಿಲ್ಲ ಹೇಳೋದು ಹೇಳಿದ್ದೀನಿ ನೀನು ಬರಲಿಲ್ಲ ಅಂದರೆ ನಿನ್ನ ಜೀವನ ಪೂರ್ತಿ ನೀನು ಅದೇ ಮನೆಗೆ ಇರಬೇಕಾಗುತ್ತೆ ನಿನಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತಾನೆ ಬೇಕಾದರೆ ಕೋರ್ಟಿಗೆ ಬೇಕಾದ್ರು ಹೋಗ್ಬಿಡ್ತೀನಿ ಇವತ್ತು ಬರೋಂಗಿದ್ರೆ ನಿನ್ನ ಮನೆ ಬಾಕ್ಲು ತೆಗ್ದಿರುತ್ತೆ ಇವತ್ತು ಯಾ ಇನ್ಮೇಲೆ ಬರಲಿಲ್ಲ ಅಂದರೆ ಯಾವತ್ತೂ ಈ ಮನೆ ಬಾಕ್ಲು ತೆಗ್ದೇ ಇರಲ್ಲ ನಿನಗೆ ಸರ್ ಮಾಮನ ಕರ್ಕೊಂಡ್ ಬಂದರು ಯಾರನ್ನು ಕರ್ಕೊಂಡ್ ನಾವು ಒಳಗೆ ಬಿಟ್ಕೊಂಬಲ್ಲ ನಮಗೆ ಅಷ್ಟು ತಾಳ್ಮೆ ಹೋಗ್ಬಿಟ್ಟೈತೆ ನಿನಗೆ ನಮ್ಮ ಆರೋಗ್ಯಕ್ಕಿಂತ ಇಂಥವ್ರ ಮನೆಗೆ ಮಗಳ ಮನೆಗೆ ಕುಕ್ಕೊಂಬದೇ ನಿನಗೆ ಹೆಚ್ಚಾಗೈತಲ್ಲ ಅರ್ಥ ಮಾಡಿಕೊಂಡು ಗಂಡ ಬದುಕು ಇರಬೇಕು ನಾನು ಸುಮಂಗ್ಳಿಯಾಗಿರ್ಬೇಕು ಅಂದರೆ ಮುಚ್ಕೊಂಡು ಬ್ಯಾಗ್ ತಗೊಂಡು ಹೊರಟ್ ಬಾ ಬಂದು ಇಲ್ಲಿ ಮಾಡಿಕೊಂಡು ಇರು ನೀನೇನು ಕೊಡ್ದು ಗದ್ದೆ ಕಳಿಸ್ತೀವಿ ಕೊಡ್ದು ಕಟ್ಟೆ ಹಾಕಮ್ಮ ಗದ್ದೆ ನಾ ನಾಟಿ ಪೈರು ಊರಮ್ಮ ಹೋಗಿ ಕಳೆ ತೆಗ್ಯಮ್ಮ ಅಂತ ನಾವೇನು ಕಳಿಸ್ತೀವಿ ಮನೆಗೆ ಗಂಗ ಇಲ್ಲ ಮಾಡ್ಕೊಂಡಿರಮ್ಮ ಗಂಡು ಮಕ್ಕಳು ಇಬ್ಬರೇ ಇರೋದು ಮಾಡಿಕೊಂಡು ಇರಮ್ಮ ಅಂತಂದರೆ

ನೀ ಇಲ್ಲಿ ಬಂದು ಕರೆಕ್ಟಾಗಿ ಮೂರು ಹೊತ್ತು ಮಾಡಿಕ್ಕಿದ್ರೆ ತಾನೆ ಅಯ್ಯಪ್ಪಗೆ ವಯಸ್ಸಾದ ಅಯ್ಯಪ್ಪಗೆ ಬಿಸಿ ಬಿಸಿ ಮುದ್ದೆ ಬೇಕು ದಿನ ಯಾರ ಮನೆಗೆ ಹೋಗೋಣ ನಾವು ಬಂದು ಮಾಡಿಕತ್ ಕಲ್ಕ ಇಲ್ಲ ಅಂದರೆ ಇನ್ನೆಂದು ನಿಮ್ಮ ಮನೆಗೆ ಬರ್ಬೇಡ ಯೋಚನೆ ಮಾಡು ನಾನು ಇರ್ತಿದ್ದೀನಿ ಸೌಮ್ಯ ಬೈಯೋದೇ ನಮಗೆ ಒಂದು ಕೆಲಸ ಆಗ್ಬಿಟ್ಟೈತೆ ಇವ್ರಿಗೆ ಬೈದು ಬೈದು ನಮಗೆಲ್ಲ ಪಾಪ ಸುತ್ಕೊಂತೈತೆ ಏನು ಕತ್ತಿಯೋ ಹೇಳಮ್ಮ ಏನೋ ಹೇಳ್ತಿದ್ದಲ್ಲ ಎಲ್ಲ ಹೋಗ್ತೀನಿ ಪ್ರೀತಿ ತಕ್ಕ ಹೋಗ್ತೀನಿ ಮನೆ ಕಣ್ಣಿರೋ ನೆಬ್ಬರಿಸ್ತೀನಿ ಅವ್ರ ಆಸ್ತಿಗೆ ಅಂತ ದುಡ್ಡಿಕ್ಕಿರ್ತಾರಂತ ಅದೆಷ್ಟು ದುಡ್ಡು ಬೇಕೇಳಮ್ಮ ನಾನು ಕೊಡ್ತೀನಿ ಮೊದಲು ಹೋಗ್ತೀಯೋ ಇಲ್ಲ ಅಂದ್ರೂ ಇನ್ನು ಗರುಡ್ಗಮ್ಮ ನಿಂತ್ಕೊಂಡಿದ್ಯಲ್ಲ ಯಾಕೆ ಅಪ್ಪನ ಜೊತೆಗೆ ನೀನು ಕಾಯಿ ಕಟ್ಟಿಸ್ಕೊಂಡಿಲ್ಲೇನು ಹಾ ಅಣ್ಣ ನೀನ್ ಒಟ್ಟೆ ಗುಟ್ಟಿಲ್ವಾ ಏನು ಸಂಬಂಧ ಇಲ್ ಇರ್ತಾರ ಹಿಂಗ್ ನಿನ್ಕೊಂಡಿದ್ದೆ ಕಲ್ಕೊಂಬತ್ತಾರ ನನ್ನ ಜೊತೆಗೆ ಇದ್ಬಿಟ್ರೆ ನಾನು ಯಾವ ಎಮೋಷನ್ಸ್ ಇಲ್ದಂಗೆ ಹಿಂಗೆ ಸತ್ ಬಿಡ್ತಿದ್ದೆ ನಮ್ಮ ಜುದ್ದಿ ಬಂದಿರೋದೇ ನನ್ಗೆ ಒಂದ್ ಈ ಬಿಡೆ ಯಾಕೆ ಬಿಡೆ ಇದನ್ನ ಮಾಡ್ಕೊಂತೀಯ ಓ ವಯಸ್ಸಾಗೇ ಕೆಳ್ದೆಲ್ಲ ತಿಳ್ಸಿದ್ದೆ ಅದನ್ನ ತಿಂದಿರೋದಕ್ಕೆ ಜಾಸ್ತಿ ಕಾಗ ಹಂಗೆ ಬಿದ್ದಾನೆ ಅದಕ್ಕೆ ನಂಗೆ ದೊಡ್ಡ ಕಾಯಿಲೆ ಬಂದೆ ತಮ್ಮಂಗ ಆಡ್ತಾರೆ ಇಬ್ರು ಅಣ್ಣ ತಂಗಿಯರು ಜಿ ನೀಂಗಿನ್ನೂ ನನ್ನ ಬಾಯಿಗೆ ಹೇಳ್ತಿದ್ನಲ್ಲ ಅರ್ಥ ಅಂತ ನನಗಂತೂ ನಿನಗೆ ಏನು ಹೇಳ್ಬೇಕಂತಾನೆ ಅರ್ಥ ಆಗಲ್ಲ ಹಾಗೆ ನಾನೇ ಹೊರಟೋಗಿ ಅಂತ ನೀನೇ ಇಲ್ಲಿ ಬಿದ್ದಿರು ನೀನು ಯಾಕೆ ಹೋಗ್ತೀಯ ನಿಮ್ಮ ಮನೆ ಬಿಟ್ಟು ನಾನೇ ಹೋಗ್ನಿ ಬಿಡು ಲಗೇಜ್ ತಕೊಂಡು ಹೋಗ್ತೀನಿ ಹೋಗು ಈ ಪಟ್ಟು ಯಾವತ್ತೂ ಬರದೇ ಇರೋ ಥರ ನೋಡ್ಕೊಂತೀನಿ ತಾಗೆ ಅವು ಹೋಗಿ ಅಪ್ಪನೂ ನೋಡಿಕೊಂಡು ಹಂಗೇ ಅಳಿಯನ್ನು ನೋಡ್ಕೊಂಡು ಬರಬೇಕು ಬರ್ಲಿ ಬರಲಿ ಇವತ್ತಿನೇನೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾಳೆ ಪುನಿಂಗ್ ಕರ್ಕೊಂಡು ಹೋಗೋಣ ಎಮಗೆ ಆ ವಿಚಾರ ಹೇಳ್ಬಿಟ್ರೆ ನಾವು ಬರ್ತೀವಿ ಅಂತ ಇನ್ನು ಇಲ್ಲೇ ಟಿಕ್ಕಾಣಿ ಓದ್ಬಿಡುತ್ತೆ ಅದಕ್ಕೆ ನಾನು ಹೇಳಿಲ್ಲ ಅದು ಹೋಗ್ಲಿ ಆಮೇಲೆ ನೋಡ್ಕೊಂತೀನಿ ನಾನು ಪುನೀ ಇಬ್ಬರೇ ಹೋಗ್ತೀವಿ ನಾಳೆಕ್ಕೆ ಇವತ್ತಿನ ಕೆಲಸ ಎಲ್ಲ ಮುಗಿಸಿ